ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ತೆರೆಬಿದ್ದಿತು. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು. ಇಂಗ್ಲಿಷ್ ಭಾಷೆಯ ವ್ಯಾಮೋಹಕ್ಕೆ ಸಿಲುಕಿರುವ ಪೋಷಕರು ಮಾತೃಭಾಷೆಯನ್ನು ಬೇಡ ಎನ್ನುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿಯೇ ಎಂದು ಖ್ಯಾತ ಚಲನಚಿತ್ರ ನಟ ಹಾಗೂ ಲೇಖಕ ಪ್ರೊಫೆಸರ್ ಜಿ ಕೆ ಗೋವಿಂದರಾವ್ ಅವರು ಪ್ರಶ್ನಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆದ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಮಾತೃಭಾಷೆಯ ಮಹತ್ವ ಸುಪ್ರೀಂಕೋರ್ಟ್ ನ್ಯಾಯಾಧೀಶರಿಗೆ ಅರಿವಿಲ್ಲ, ಹಾಗಾಗಿಯೇ ಭಾಷೆಯ ಆಯ್ಕೆಯ ಜವಾಬ್ದಾರಿಯನ್ನು ಪೋಷಕರಿಗೆ ನೀಡಿದ್ದಾರೆ. ಕನ್ನಡ ಭಾಷೆಯ ವ್ಯಾಸಂಗವನ್ನು ಬೇಡ ಎನ್ನುವುದು ತಾಯಿಯನ್ನು ಬೇಡ ಎಂದು ಹೇಳಿದಂತೆ ಎಂದು ಗೋವಿಂದರಾವ್ ಹೇಳಿದರು. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಜೀವನ ಒಂದು ಭಾಗವಾಗಿದ್ದು ರಾಜಕೀಯ ಬೇಡ ಎನ್ನುವುದು ಅಪರಾಧವಾಗುತ್ತದೆ. ಮತದಾನ ಒಂದು ಅಸ್ತ್ರ, ಅದನ್ನು ಸರಿಯಾದ ರೀತಿ ಪ್ರಯೋಗಿಸಿದಾಗ ಮಾತ್ರ ಸತ್ಯದರ್ಶನವಾಗುತ್ತದೆ ಎಂದರು. ಮತದಾನ ನಮ್ಮ ಹಕ್ಕು, ಅದನ್ನು ಯಾರೂ ನಿರ್ಲಕ್ಷ್ಯ ಮಾಡಬಾರದು. ಒಂದು ಮತ ಸಹ ತುಂಬಾ ಮಹತ್ವದ್ದಾಗಿದೆ ಎಂದರು. ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರುಳಿಧರ್ ಹಾಲಪ್ಪ ಮಾತನಾಡಿ, ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೇ ಎದುರಿಸಲು ತರಬೇತಿ ನೀಡಲು ಹೊಸ ಯೋಜನೆಯನ್ನು ಜಾರಿಗೆ ತರುತ್ತಿರುವುದಾಗಿ ಪ್ರಕಟಿಸಿದರು. ಗ್ರಾಮೀಣ ಭಾಗದ ಬರಹಗಾರರಿಗೆ ಹಾಲಪ್ಪ ಪ್ರತಿಷ್ಠಾನದಿಂದ ಪ್ರಶಸ್ತಿ ನೀಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 1,00,000 ರೂ ದೇಣಿಗೆ ನೀಡಿದರು. ಸಮ್ಮೇಳನಾಧ್ಯಕ್ಷ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಮಾತನಾಡಿ, ಜಿಲ್ಲೆ ಸಾಂಸ್ಕೃತಿಕ ಸಾಹಿತ್ಯದ ತವರು ಎಂದು ನೆನಪಿಸಿಕೊಂಡು ಜಿಲ್ಲೆಯಲ್ಲಿ ಸಾಹಿತಿಗಳು ನೀಡಿದ ಕೊಡುಗೆಯನ್ನು ಮೆಲುಕು ಹಾಕಿದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಮಾತನಾಡಿ, ಕನ್ನಡ ಭವನವನ್ನು ಪೂರ್ಣಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಸರ್ಕಾರ ಕೆಲಸ ಅಲ್ಲಿರುವುದರಿಂದ ಅಲ್ಲಿ ಹೋಗ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಭಾಗವಹಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿ ಪ್ರಗತಿಕರ ಕೆಲಸಗಳು ಕೂಡ ಜಿಲ್ಲಾಡಳಿತ ಸರ್ಕಾರ ನೀನಾವಲಂಬಂತೆ ನಾವು ಮಾಡ್ತಾ ಇದ್ದೇವೆ. ಆ ರೀತಿ ಕೂಡ ಈ ಕನ್ನಡ ಭವನ ಕೂಡ ನಾವು ಮುಂದುವರಿಸಿ ನಾವು ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಜಿಲ್ಲಾ ಆಡಳಿತಕ್ಕೆ ಮತ್ತು ಪರಿಷತ್ತಿಗೆ ಸಹಕಾರ ಕೊಟ್ಟ ಎಲ್ಲರನ್ನು ನಾನು ಹಂಚಿಕೊಳ್ತೇನೆ ಮತ್ತು ಜಿಲ್ಲಾಡಳಿತ ಪರವಾಗಿ ಜನಿಗಳಿಂದ ಕೂಡ ನಾನು ಅವರಿಗೆ ಕೈಗೊಳ್ತೇನೆ. ಮತ್ತು ಇವತ್ತು ವೇದಿಕೆಯಲ್ಲಿರುವ ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿರುವಂತ ಕೂಡ ಒಂದು ಹೆಮ್ಮೆಯಾಗಿ ನಾನು ಕೇಳ್ಕೊಳ್ತೇನೆ. ಅವರು ಬಂದಾಗ ಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲವಾರು ಕೆಲಸಗಳು ಚುರುಕಾಗಿ ಮಾಡ್ತಾರೆ, ನಮ್ಮನ್ನು ಮಾಡಿರ್ತಾರೆ ನಮ್ಮ ಕೂಡ. ಸೊ ಅದಕ್ಕೆ ಕೂಡ ಅವ್ರಿಗೆ ಕೂಡ ಜಿಲ್ಲಾಡಳಿತದಿಂದ ಧನ್ಯವಾದಗಳು. ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ಎಚ್ಎಸ್ ಶೇಷಾದ್ರಿ, ಪ್ರೊಫೆಸರ್ ಜಿಎಂ ಶ್ರೀನಿವಾಸಯ್ಯ, ಡಾ ಎಚ್ಎಸ್ ಕೇಶವಮೂರ್ತಿ, ಡಾ ಅಂಪಣ್ಣ, ಪತ್ರಕರ್ತೆಯರಾದ ಎಚ್ಎನ್ ಮಲ್ಲೇಶ್, ಎನ್ಎಸ್ ಮಾರುತಿ ಪ್ರಸಾದ್ ಸೇರಿದಂತೆ 30ಕ್ಕೂ ಹೆಚ್ಚು ವಿವಿಧ ಸಾಧಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲಾ ಕಸಾಪ ಅಧ್ಯಕ್ಷೆ ಬಹಾರಮ್ಮಕುಮಾರಿ, ಅನ್ನಪೂರ್ಣ ವೆಂಕಟನಂಜಪ್ಪ, ಬಿಸಿ ಶೈಲಾ ನಾಗರಾಜ್, ಕೆ ರವಿಕುಮಾರ್ ಮರುಳಯ್ಯ, ಲಕ್ಷ್ಮೀಕಾಂತರಾಜ್ ಅರಸು ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಪಿ ಅಂಡ್ ಟಿ ಕ್ವಾರ್ಟರ್ಸ್ನಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್ ಪಾಸ್ಪೋರ್ಟ್ ಕೇಂದ್ರ ಕಾಮಗಾರಿಗೆ ಚಾಲನೆ ನೀಡಿದರು.
ಈ ತಿಂಗಳಲ್ಲಿ ಕಾಮಗಾರಿ ಮುಗಿದು ಮಾರ್ಚ್ ತಿಂಗಳಲ್ಲಿ ಕೇಂದ್ರದ ಸೇವೆ ಆರಂಭವಾಗಲಿದೆ ಎಂದರು. ತುಮಕೂರಿನ ಪಿಎನ್ಟಿ ಕ್ವಾರ್ಟರ್ಸ್ನಲ್ಲಿ ಪೋಸ್ಟಲ್ ಪಾಸ್ಪೋರ್ಟ್ ಕಚೇರಿಗೆ ಶಂಕುಸ್ಥಾಪನೆ ನೆರವೇರಿತು. ಮಾರ್ಚಿ ಮೊದಲ ವಾರದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸೇವೆ ಆರಂಭಿಸುತ್ತದೆ ಎಂದು ಕಾಮಗಾರಿಗೆ ಚಾಲನೆ ನೀಡಿದ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. ಶೆಟ್ಟಿಹಳ್ಳಿ ಗೇಟ್ ಬಳಿಯ ಪಿಎನ್ಟಿ ಕ್ವಾರ್ಟರ್ಸ್ ಈಶಾನ್ಯ ಮೂಲೆಯ ಮನೆಯೊಂದರಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆರಂಭಿಸಲಾಗುತ್ತಿದೆ. ಕಚೇರಿಗಾಗಿ ಕಟ್ಟಡದ ನವೀಕರಣ, ಸಾರ್ವಜನಿಕ ಶೌಚಾಲಯ, ಕಾಂಪೌಂಡ್ ನಿರ್ಮಾಣ, ಪಾರ್ಕಿಂಗ್ ವ್ಯವಸ್ಥೆಯ ಕಾಮಗಾರಿಗಳಿಗೆ ಸಂಸದರು ಚಾಲನೆ ನೀಡಿದರು. ಸಂಸದರು, ಶಾಸಕರ ನಿಧಿ, ನಗರ ಪಾಲಿಕೆ, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಿವಿಧ ಅನುದಾನಗಳು ಸೇರಿ ಸುಮಾರು 17 ಲಕ್ಷ ರು ವೆಚ್ಚದಲ್ಲಿ ಪಾಸ್ಪೋರ್ಟ್ ಕೇಂದ್ರಕ್ಕೆ ಅಗತ್ಯವಿರುವ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು. ಎಲ್ಲಾ ಕೆಲಸಗಳು ಈ ತಿಂಗಳ ಕೊನೆಯ ವೇಳೆಗೆ ಪೂರ್ಣಗೊಂಡು ಮಾರ್ಚ್ ಮೊದಲ ವಾರದಲ್ಲಿ ಸೇವಾ ಕೇಂದ್ರದ ಸೇವೆಗಳು ಆರಂಭವಾಗಲಿವೆ ಎಂದು ಮುದ್ದಹನುಮೇಗೌಡರು ಹೇಳಿದರು. ಬಹಳ ನಾವು ಬಹಳ ದಿಸಗಳಿಂದ ನಮ್ಮ ಜಿಲ್ಲೆಯ ಜನ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಆ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಕಾಮಗಾರಿ ಅಂತಂದ್ರೆ ಇದಕ್ಕೆ ನಾವು ಆ ಒಂದು ಕಟ್ಟಡವನ್ನು ನವೀಕರಣಗೊಳಿಸೋದ್ರ ಜೊತೆಗೆ ಇದಕ್ಕೆ ಸೇಫ್ಟಿ ಮೆಷರ್ಸ್ ಅಂದರೆ ಕಾಂಪೌಂಡು ಮತ್ತು ಮುಖ್ಯ ರಸ್ತೆಯಿಂದ ಅವರಿಗೆ ನಾವು ಎಂಟ್ರಿ ಕೊಡ್ತಕ್ಕಂಥದ್ದು, ಮತ್ತು ಇಲ್ಲಿ ಶೌಚಾಲಯ, ಸಾರ್ವಜನಿಕರಿಗೆ ಶೌಚಾಲಯ, ಮತ್ತು ಸಾರ್ವಜನಿಕರು ಬಂದರೆ ಕುತ್ಕೊಳ್ಳಿಕ್ಕೆ ಹೆಚ್ಚುವರಿಯಾಗಿ ಜಾಗ, ಇವೆಲ್ಲ ಕೂಡ ಸೌಲಭ್ಯ ಸುಮಾರು 16-17 ಲಕ್ಷ ರೂಪಾಯಿನ ನಾವು ಇವತ್ತು ಮಾನ್ಯ ಶಾಸಕರು ಅವರ ಅನುದಾನದಲ್ಲಿ ಕಾರ್ಪೊರೇಷನ್ನವರು ಮತ್ತು ಟೂಡಾದವರು ಮತ್ತು ನಾನು ಇವರೆಲ್ಲರೂ ಕೂಡ ಸೇರಿ ಸ್ಮಾರ್ಟ್ ಸಿಟಿ ಒಳಗಡೆ ನಾವು ಕೆಲವು ಕಾರ್ಯಕ್ರಮ ಕೈಗೆತ್ಕೊಂಡು ಇದನ್ನೆಲ್ಲ ಕೂಡ ನವೀಕರಣಗೊಳ್ತಕ್ಕಂಥ ಕಾಮಗಾರಿನ ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಿಮಗೆ ಬಹಳ ಸಂತೋಷದಿಂದ ಒಂದು ಮಾತನ್ನ ಮತ್ತು ಜವಾಬ್ದಾರಿಯಿಂದ ಒಂದು ಮಾತನ್ನ ಹೇಳಿ ಇಷ್ಟಪಡ್ತೀನಿ. ಈ ತಿಂಗಳಲ್ಲೇ ಫೆಬ್ರವರಿ ಅಂತ್ಯದ ಒಳಗಡೆ ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಇಲ್ಲಿ ಕಾರ್ಯಾರಂಭ ಮಾಡುತ್ತೆ, ತುಮಕೂರು ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡುತ್ತೆ ತುಮಕೂರು ಪಾಸ್ಪೋರ್ಟ್ ಈ ತಿಂಗಳಲ್ಲೇ ಒಂದು ತಿಂಗಳೊಳಗಡೆ ಇವತ್ತೇ ನಾವು ಕಾಮಗಾರಿ ಪ್ರಾರಂಭ ಮಾಡಿ ಇವತ್ತಿನ ಕೆಲಸ ಶುರುವಾಗುತ್ತೆ. ಅಂಚೆ ಇಲಾಖೆ ವ್ಯಾಪ್ತಿಯ ಕಚೇರಿ ಕಟ್ಟಡದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ತೆರೆಯಬೇಕಾಗಿರುವುದರಿಂದ ಪಿಎನ್ಟಿ ಕ್ವಾರ್ಟರ್ಸ್ನಲ್ಲಿ ಆರಂಭ ಮಾಡಲಾಗುತ್ತಿದೆ ಎಂದರು. ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಲೋಕಸಭೆಯಲ್ಲಿ ಧ್ವನಿ ಎತ್ತಿ ತುಮಕೂರಿನಲ್ಲಿ ಪಾಸ್ಪೋರ್ಟ್ ಕೇಂದ್ರ ಸ್ಥಾಪನೆಯಾಗಲು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಕಾರಣ ಎಂದು ಶ್ಲಾಘಿಸಿದರು. ಕಚೇರಿ ಆರಂಭಗೊಂಡು ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ, ಪಾಸ್ಪೋರ್ಟ್ಗಾಗಿ ಬೆಂಗಳೂರಿಗೆ ಅಲೆಯುವುದು ತಪ್ಪುತ್ತದೆ ಎಂದು ಹೇಳಿದರು. ಕರ್ತರು, ನಾನು ಈ ಭಾಗದ ಶಾಸಕನಾಗಿ ಹಾಗೂ ತುಮಕೂರಿನ ನಗರದ ಹಾಗೂ ತುಮಕೂರು ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಮೊದಲನೇದಾಗಿ ನಮ್ಮ ಮಾನ್ಯ ಸಂಸದರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಂಸದರು ಹೇಳಿದಂಗೆ ಕಳೆದ ಕೆಲವು ತಿಂಗಳ ಹಿಂದೆ ನಾವು ಈ ಪೋಸ್ಟ್ ಆಫೀಸ್ ಆವರಣಗಳಲ್ಲಿ ಒಂದು 2-3 ಕಡೆ ನಾವು ಸ್ಥಳವನ್ನು ಗುರುತಿಸಿದ್ವಿ. ಕೊನೆಗೆ ನಾವು ಇಲ್ಲಿ ಇವಾಗ ಏನು ಇದು PNT ಕ್ವಾರ್ಟರ್ಸ್ ಇದೆ, ಈ ಕ್ವಾರ್ಟರ್ಸ್ನಲ್ಲಿ ಒಂದು ಕೆಳ ನೆಲಹಂತಸ್ತಿನ ಒಂದು ನಾವು ಬಿಲ್ಡಿಂಗನ್ನು ತಗೊಂಡು ಆ ಬಿಲ್ಡಿಂಗ್ನಲ್ಲಿ ಇವತ್ತು ನವೀಕರಣ ಮಾಡುವಂತಹ ಕಾಮಗಾರಿ ಕೆಲಸಕ್ಕೆ ಇವತ್ತು ನಮ್ಮ ಮಾನ್ಯ ಸಂಸದರ ಅಮೃತಹಸ್ತಿನ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಜೊತೆಗೆ ಅವರ ನಗರ ಪಾಲಿಕೆ ಉಪಮೇಯರ್ರಾದ ಫರ್ಜಾನಾ ಖಾನಂ, ಸದಸ್ಯರಾದ ನಾಗರಾಜ್ ರಾವ್, ನಯಾಜ್ ಅಹಮದ್, ಆಯುಕ್ತ ಮಂಜುನಾಥ ಸ್ವಾಮಿ, ಪೋಸ್ಟಲ್ ಸೂಪರಿಂಟೆಂಡೆಂಟ್ ಸ್ವಾಮಿ, ಟೂಡಾ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ಸದಸ್ಯರಾದ ಆಟೋ ರಾಜ, ಹೇಮಂತ್ ಕುಮಾರ್ ಮೊದಲಾದವರು ಹಾಜರಿದ್ದರು. ತುಮಕೂರಿನಲ್ಲಿ ದಾನ ಫೌಂಡೇಶನ್ನಿಂದ ಸುಸ್ಥಿರ ಅಭಿವೃದ್ಧಿಗೆ ಸಮುದಾಯದ ಕೊಡುಗೆ ಬಗ್ಗೆ ಜಾಗೃತಿ ನಡಿಗೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಸ್ವಸಹಾಯ ಸಂಘಗಳು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಏರ್ಪಡಿಸಿದ್ದ ಸುಸ್ಥಿರ ಅಭಿವೃದ್ಧಿಗೆ ಸಮುದಾಯದ ಕೊಡುಗೆ ಬಗ್ಗೆ ಜಾಗೃತಿ ನಡಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಮುದಾಯಗಳು, ಸ್ವಸಹಾಯ ಸಂಘಗಳು ಉತ್ತಮ ಆರ್ಥಿಕ ಚಟುವಟಿಕೆ ನಡೆಸುವ ಮೂಲಕ ಸಾಕಷ್ಟು ಕುಟುಂಬಗಳ ಅಭಿವೃದ್ಧಿ ಜೊತೆಗೆ ದೇಶದ ಅಭಿವೃದ್ಧಿಗೂ ಕೊಡುಗೆ ನೀಡುತ್ತಿವೆ ಎಂದರು. ಭಾರತದಲ್ಲಿ ಮುಂಚೂಣಿಯಲ್ಲಿರುವ ಧಾನ್ ಸಂಸ್ಥೆ 14 ರಾಜ್ಯಗಳಲ್ಲಿ ಕಳಂಜಿಯಂ ಸ್ವಸಹಾಯ ಸಂಘಗಳನ್ನು ರಚಿಸಿ ಆರ್ಥಿಕ ನೆರವು ನೀಡುವ ಮೂಲಕ ಸಹಾಯ ಮಾಡಿದೆ. 15 ಲಕ್ಷ ಬಡ ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸಂಸ್ಥೆ ಸಹಕಾರ ನೀಡಿದೆ ಎಂದರು. ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿದ ಸಂಸ್ಥೆ ದೇಣಿಗೆ ಜೊತೆಗೆ ಬ್ಯಾಂಕ್ನಿಂದ ಸಾಲ ಪಡೆದು ಒಟ್ಟಾಗಿ ಸೇರಿಸಿ ಸಾಲ ನೀಡುವ ಕೆಲಸ ಮಾಡುತ್ತಿದೆ. ಇದರಿಂದ ಪ್ರತಿ ಸಂಘ ಉತ್ತಮ ಲಾಭ ಪಡೆಯುತ್ತಾ ಅಭಿವೃದ್ಧಿ ಹಾದಿಯಲ್ಲಿ ಸಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಟೌನ್ಹಾಲ್ ವೃತ್ತದಿಂದ ಗಾಜಿನ ಮನೆವರೆಗೂ ಕಳಂಜಿಯಂ ಸದಸ್ಯರು ವಾಕ್ಥಾನ್ ನಡೆಸಿದರು. ಎಸ್ಬಿಐ ಮ್ಯಾನೇಜರ್ ಚಿರಂಜೀವಿ, ಕೃಷಿ ವಿಜ್ಞಾನ ಕೇಂದ್ರದ ಜಗದೀಶ್,
ಚಿಲುಮೆ ಅಕ್ಷಯ ಅರುಣೋದಯ ಮಹಿಳಾ ಕಲಂಜಿಯಂ ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಹಾಜರಿದ್ದರು. ಕೆಡಿಪಿ ಸಭೆ ಅಂದರೆ ಬಿಸ್ಕತ್ ತಿಂದು ಕಾಫಿ ಕುಡಿದು ಹೋಗೋದಲ್ಲ, ಸರಿಯಾದ ಮಾಹಿತಿಯೊಂದಿಗೆ ಬನ್ನಿ ಎಂದು ಅಧಿಕಾರಿಗಳಿಗೆ ಕುಣಿಗಲ್ ಶಾಸಕ ಡಿ ನಾಗರಾಜಯ್ಯ ತರಟೆಗೆ ತೆಗೆದುಕೊಂಡರು. ಕೆಲ ಯೋಜನೆಯ ವರದಿ ನೀಡುವಲ್ಲಿ ಸಮರ್ಪಕ ಉತ್ತರ ನೀಡುವಲ್ಲಿ ವಿಫಲರಾದ ಟಿಎಚ್ಒ ಸಿಡಿಪಿಒ ಇಲಾಖೆಯ ಮಹಿಳಾ ಸಂರಕ್ಷಣಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ಡಿ ನಾಗರಾಜಯ್ಯ ಕೆಡಿಪಿ ಸಭೆಯೆಂದರೆ ಬಿಸ್ಕತ್ ತಿಂದು ಕಾಫಿ ಕುಡ್ಕೊಂಡು ಹೋಗೋ ಸಭೆಯಲ್ಲ ಎಂದು ಜಾಡಿಸಿದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತೃಪೂರ್ಣ ಯೋಜನೆ ಸೇರಿದಂತೆ ಬಾಣಂತಿಯರಿಗೆ ನೀಡಲಾಗುವ ಸವಲತ್ತುಗಳ ಬಗ್ಗೆ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾಧಿಕಾರಿಗಳ ಅಂಕಿ ಅಂಶದ ವಿವರ ಕೇಳಿದಾಗ ಸಮರ್ಪಕ ಉತ್ತರ ಬಾರದ ಕಾರಣ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಸಭೆಗೆ ಹಾಜರಾಗುವಾಗ ಸಮರ್ಪಕ ಉತ್ತರದೊಂದಿಗೆ ಬರುವಂತೆ ಎಚ್ಚರಿಸಿದರು. ಸಿಡಿಪಿಒ ಇಲಾಖೆಯ ಪ್ರಭಾರ ಅಧಿಕಾರಿ ರಜನಿ ಅವರ ಕುರಿತು ಸುಮಾರು 800 ಮಂದಿ ಸಿಬ್ಬಂದಿ ನಿಮ್ಮ ಕೈಯಡಿ ಇರುತ್ತಾರೆ, ಇಂತಹ ಬೃಹತ್ ಸಿಬ್ಬಂದಿ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ ಅಂದ ಮೇಲೆ ಇನ್ನೇನು ಕೆಲಸ ಮಾಡುತ್ತೀರಾ, ಸಭೆಗೆ ಹಾಜರಾಗುವಾಗ ಸೂಕ್ತ ಮಾಹಿತಿಯೊಂದಿಗೆ ಬರಬೇಕು ಎಂದು ತಾಕೀತು ಮಾಡಿದರು. ಕೆಡಿಪಿ ಸಮಿತಿ ಸದಸ್ಯೆ ಶಿವಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅಂಗನವಾಡಿ ಆರೋಗ್ಯ ಇಲಾಖೆ ಯೋಜನೆಯಡಿ ಸಿಗುವ ಸವಲತ್ತುಗಳ ಬಗ್ಗೆ ಇಲಾಖೆ ಪ್ರಚಾರ ಮಾಡುತ್ತಿಲ್ಲ, ಈ ನಿಟ್ಟಿನಲ್ಲಿ ಇಲಾಖಾ ಮುಖ್ಯಸ್ಥರು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರೇಷ್ಮೆ ಇಲಾಖೆ ಪ್ರಗತಿ ವಿವರ ನೀಡಿದ ಉಪನಿರ್ದೇಶಕ ನಾಗರಾಜ್ ನರೇಗಾ ಯೋಜನೆಯಡಿ ರೇಷ್ಮೆ ಕೃಷಿಗೆ ಅಗತ್ಯ ಕ್ರಮ ಕೈಗೊಳ್ಳಲು ಬೆಳೆಗಾರರಿಗೆ ಪ್ರೋತ್ಸಾಹಿಸಲಾಗುತ್ತದೆ ಎಂದು ವಿವರಣೆ ನೀಡಲು ಮುಂದಾದಾಗ ರೇಷ್ಮೆ ಮಾರುಕಟ್ಟೆಯಲ್ಲಿ ರೈತರ ರೇಷ್ಮೆ ಬೆಳೆಗಾರರ ಶೋಷಣೆಯಾಗುತ್ತಿದೆ, ಇದನ್ನು ನಿಯಂತ್ರಿಸಿದರೆ ಇಲಾಖೆ ಪ್ರಗತಿ ಸಾಧಿಸಿದಂತೆ ಎಂದು ಶಾಸಕರು ಅಧಿಕಾರಿಗೆ ಕಿವಿಮಾತು ಹೇಳಿದರು. ನಿಮ್ಮ ಇಲಾಖೆಯ ಇತಿಹಾಸದ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಬೇಕಾಗಿರೋ ಅಂತ ಇವೆಲ್ಲ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಸಿಕ್ಕಿದ್ರು. ನೀವೇನು ಜವಾಬ್ದಾರಿ ಅರ್ಥ ಮಾಡ್ತಿಲ್ಲ ಅಂದ್ರೆ ಈಗ 360 ಅಂಗನವಾಡಿ ಕೇಂದ್ರ ಅಂತ ಹೇಳಿ 390 ಲೋ ಲೆವೆಲ್ 400 ಅಂದ್ರೆ 800 ಜನ ಎಂಪ್ಲಾಯೀಸ್ ಇಂಡಿಕೇಟರ್ಗಳೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ಸ್ಟಾಫ್ ಎಲ್ಲ ಸೇರ್ಕೊಂಡ್ರೆ 800 ಎಕ್ಸಸ್ ಆಗ್ತದೆ. ಅಷ್ಟಿಕಡೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಮಾಹಿತಿನೇ ನಿಮ್ಗೆ ಕರೆಕ್ಟ್ ಆಗಿ ಇಟ್ಕೊಂಡು ಜಿಲ್ಲಾ ತಿಳಿಸ್ತೀನಿ ಅಂತ ಹೇಳ್ತೀನಿ ಅಂತ ಆದ್ರೆ ಇದೇ ಮೊದಲು ಇದೇ ಪದೇ ಶಾಸಕರ ಮಾತಿಗೆ ಧ್ವನಿಗೂಡಿಸಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಕೆಲ ಮಾರುಕಟ್ಟೆಗಳಲ್ಲಿ ಅಧಿಕಾರಿಗಳು ಬೇರು ಬಿಟ್ಟಿದ್ದಾರೆ, ಇವರಿಂದ ವ್ಯವಸ್ಥಿತ ಶೋಷಣೆಯಾಗುತ್ತಿದೆ, ಕೆಲವೇ ಮಂದಿ ದಲ್ಲಾಳಿಗಳು ಮಾರುಕಟ್ಟೆ ನಿಯಂತ್ರಿಸುವ ಮಟ್ಟಿಗೆ ಇದ್ದಾರೆ ಎಂದರೆ ಇಲಾಖಾಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಸೇರಿದಂತೆ ಕೆಲ ಇಲಾಖೆ ಅಧಿಕಾರಿಗಳು ಗೈರಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಇಂತಹ ಅಧಿಕಾರಿಗಳಿಂದ ಯಾವ ಪ್ರಗತಿ ನಿರೀಕ್ಷೆ ಸಾಧ್ಯ ಎಂದು ಬೇಸರ ವ್ಯಕ್ತಪಡಿಸಿದರು. ನರೇಗಾ ಸಹಾಯಕ ನಿರ್ದೇಶಕ ನರಸಿಂಹಮೂರ್ತಿ, ಕೆಡಿಪಿ ಸಮಿತಿ ಸದಸ್ಯ ಮೂಡ್ಲಗಿರಿಗೌಡ, ಮಾಗಡಿಪಾಳ್ಯ ಲಕ್ಷ್ಮಣ್ಣ, ಶಿವಮ್ಮ ಇತರರು ಹಾಜರಿದ್ದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಶಿರಾ ತಾಲೂಕು ಸಿಬಿಐ ನರಸಿಂಹಸ್ವಾಮಿ ರಥೋತ್ಸವ ವೈಭವದಿಂದ ನೆರವೇರಿತು. ನರಸಿಂಹ ಲಕ್ಷ್ಮೀ ನರಸಿಂಹ ಜಾತ್ರೆ ಎಂದರೆ ಭಕ್ತಿ ಸಂಭ್ರಮ, ನೆಂಟರು ಇಷ್ಟರ ಸಮಾಗಮ. ಇಂತಹ ವಿಶೇಷಗಳೊಂದಿಗೆ
ಶಿರಾ ತಾಲೂಕು ಸಿಬಿ ಗ್ರಾಮದ ಸಿಬಿ ನರಸಿಂಹಸ್ವಾಮಿ ರಥೋತ್ಸವ ವೈಭವದಿಂದ ನೆರವೇರಿತು. ಅಪಾರ ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಜಾತ್ರೆಯ ಸಡಗರವನ್ನ ಕಣ್ತುಂಬಿಕೊಂಡರು. ಪ್ರತಿ ಹಳ್ಳಿಯ ದೇವರ ಜಾತ್ರೆಗಳು ತನ್ನದೇ ಇತಿಹಾಸ, ಪರಂಪರೆ, ವಿಶಿಷ್ಟ ಆಚರಣೆಗಳನ್ನು ಹೊಂದಿರುತ್ತವೆ. ನೂರಾರು ವರ್ಷಗಳಿಂದ ತಲೆಮಾರಿನಿಂದ ತಲೆಮಾರಿಗೆ ಈ ಆಚರಣೆಗಳು ಮುಂದುವರಿಯುತ್ತಾ ಬಂದಿರುತ್ತವೆ. ಸಿಬಿ ನರಸಿಂಹಸ್ವಾಮಿ ರಥೋತ್ಸವವು ಎಂದಿನ ವೈಭವದಿಂದ ನೆರವೇರಿತು. ಜನಸಾಗರವೇ ನೆರೆದಿತ್ತು. ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ತಂದು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ದೊರೆಯಿತು. ದವನ ಸಿಕ್ಕಿಸಿದ ಬಾಳೆಹಣ್ಣನ್ನು ರಥದ ಕಳಸದತ್ತ ಎಸೆದು ಭಕ್ತರು ತಮ್ಮ ಭಕ್ತಿ ಸಡಗರವನ್ನು ಸಮರ್ಪಿಸಿದರು. ಜಾತ್ರೆ ಎಂದರೆ ವ್ಯಾಪಾರ ವಹಿವಾಟು ಭರ್ಜರಿಯಾಗಿರುತ್ತದೆ. ಮಕ್ಕಳ ಆಟಿಕೆ ಅಂಗಡಿಗಳಿಂದ ಹಿಡಿದು ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳು, ಮನೆ ಬಳಕೆಯ ಪದಾರ್ಥಗಳು, ತಿಂಡಿ ತಿನಿಸುಗಳು, ಜೊತೆಗೆ ಜಾತ್ರೆ ವಿಶೇಷವಾದ ಕಡಲೆಪುರಿ ಅಂಗಡಿಗಳಿಗೆ ಎಲ್ಲಿಲ್ಲದ ವ್ಯಾಪಾರವಾಗಿತ್ತು. ಇಂತಹ ವ್ಯಾಪಾರಿಗಳಿಗೆ ಜಾತ್ರೆಗಳಲ್ಲಿ ಸುಗ್ಗಿ ವಹಿವಾಟು. ಒಂದೇ ದಿನದ ವ್ಯಾಪಾರದಲ್ಲಿ ಗುರಿ ಮೀರಿದ ಸಂಪಾದನೆ ಪಡೆಯುವ ಉಮೇದಿನಲ್ಲಿರುತ್ತಾರೆ. ಜಾತ್ರೆ ಸಂಭ್ರಮದ ನಡುವೆ ಕಳ್ಳರ ಕೈಚಳಕವೂ ಸಹಜವೆಂಬಂತೆ ಅದರ ಒಂದು ಭಾಗವಾಗಿರುತ್ತದೆ. ಪೊಲೀಸರು ಎಷ್ಟೇ ಸಂಖ್ಯೆಯಲ್ಲಿದ್ದರೂ ಮೈಮರೆತರೆ ಕಳ್ಳರು ಕೈಚಳಕ ತೋರಿಸಿಯೇ ಬಿಡುತ್ತಾರೆ. ಈ ಬಾರಿ ಸಿಬಿ ಜಾತ್ರೆಗೆ ಹಿಂದೆಂದೂ ಇಲ್ಲದಷ್ಟು ಹೆಚ್ಚಿನ ಜನ ಸೇರಿದ್ದರು ಎಂದು ಗ್ರಾಮಸ್ಥರು ಸಂಭ್ರಮಪಟ್ಟರು. ಸಿಬಿ ಗ್ರಾಮದ ಸಂಬಂಧಿಗಳು ಮಾತ್ರವಲ್ಲದೆ ಸುತ್ತಮುತ್ತಲ ಊರುಗಳಿಂದಲೂ ಜನ ಬಂದಿದ್ರು. ಹೊರಗಿನ ಭಕ್ತರು ಬಂದಿದ್ದ ಸಾವಿರಾರು ವಾಹನಗಳಿಗೆ ಸ್ಥಳಾವಕಾಶ ಒದಗಿಸಲು ಪೊಲೀಸರು ಪರದಾಡುವಂತಾಯಿತು. ಎಲ್ಲದರ ನಡುವೆ ಸಿಬಿ ನರಸಿಂಹಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ದೇವನಹಳ್ಳಿಯಲ್ಲಿ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಭಾಗವಹಿಸಿದ್ರು. ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಇತಿಹಾಸ ಪ್ರಸಿದ್ಧಿ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಶಾಸಕರು ಸೇರಿದಂತೆ ಮುಖಂಡರು, ಮುಜರಾಯಿ ಇಲಾಖೆ ಅಧಿಕಾರಿಗಳು, ಸಾವಿರಾರು ಭಕ್ತರು ಸಾಕ್ಷಿಯಾದರು. ಬ್ರಹ್ಮರಥೋತ್ಸವಕ್ಕೂ ಮುನ್ನ ದೇವಾಲಯ ಆವರಣದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಜರುಗಿದವು. ಉತ್ಸವ ಮೂರ್ತಿಗಳಿಗೆ ಕೋಟ್ಯಾಂತರ ಮೌಲ್ಯದ ನವರತ್ನ ಖಚಿತ ಕಿರೀಟ ಹಾಗೂ ಆಭರಣ ತೊಡಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿಸಿ ನಂತರ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಜಯಘೋಷದೊಂದಿಗೆ ದವನ ಬಾಳೆಹಣ್ಣನ್ನು ರಥಕ್ಕೆ ಎಸೆಯುವ ಮೂಲಕ ಭಕ್ತರು ಭಕ್ತಿ ಸಮರ್ಪಿಸಿದರು. ಶಾಸಕ ಪಿಳ್ಳಮುನಿಶಾಮಪ್ಪ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿದ್ದು ಉತ್ತಮ ಮಳೆ ಬೆಳೆಯಾಗಿ ರೈತರಿಗೆ, ಕಾರ್ಯಕರ್ತರಿಗೆ, ಎಲ್ಲಾ ಸಮುದಾಯದ ಜನತೆಗೆ ಸುಖ ಶಾಂತಿ ಕರುಣಿಸಲಿ ಎಂದು ಬೇಡಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ನೂರಾರು ವರ್ಷಗಳ ಹಿಂದೆ ಯಾವ ನಮ್ಮ ವೇಣುಗೋಪಾಲ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವವನ್ನು ಪ್ರತಿ ವರ್ಷ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ, ಸಂಭ್ರಮದಿಂದ, ಸರ್ಕಾರಿ ಸಕಲ ಗೌರವಗಳಿಂದ ಮತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ರತ್ನ ಖಚಿತವಾದಂಥ ಕಿರೀಟವನ್ನು ಶ್ರೀ ವೇಣುಗೋಪಾಲ ಸ್ವಾಮಿಗೆ ಧರಿಸಿ ಆ ಮೆರವಣಿಗೆ ಮಾಡುವುದರ ಮೂಲಕ ತಾಲೂಕಿನ ಜನತೆಗೆ ಮತ್ತು ವಿಶೇಷವಾಗಿ ಒಂದು ಹಬ್ಬವನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಪ್ರಾರಂಭ ಆಗಿ ಇವತ್ತು ಈಗ್ತಾನೆ ಮುಕ್ತಾಯ ಆಗಿದೆ. ರಥೋತ್ಸವವನ್ನು 12:30 ಬೆಳಿಗ್ಗೆ 12 ಗಂಟೆವರೆಗೂ ಕೂಡ ರಾವುಗಲಾಗಿದ್ದರಿಂದ ಸ್ವಲ್ಪ ತಡ ಆಯಿತು. ಸಾರ್ವಜನಿಕರು ಬಹುತೇಕ ಒಂದು 10-15. ವೇಣುಗೋಪಾಲ ಸ್ವಾಮಿ ರಥೋತ್ಸವ ಅನ್ನದಾಸೋಹ ಕಮಿಟಿ ಸದಸ್ಯ ಗಂಗಾಧರ್, ತಹಶೀಲ್ದಾರ್ ರಾಜಣ್ಣ, ಮುಖಂಡರಾದ ಡಿಆರ್ ನಾರಾಯಣ ಸ್ವಾಮಿ, ಚಂದ್ರಣ್ಣ ಇತರರು ಹಾಜರಿದ್ದರು. ಮಾಗಡಿ ತಾಲೂಕಿನ ಹೂಜನಹಳ್ಳಿಯಲ್ಲಿ ಶನೇಶ್ವರ ದೇವಾಲಯದ ಗರ್ಭಗುಡಿ ಉದ್ಘಾಟಿಸಲಾಯಿತು. ಮಾಗಡಿ ತಾಲೂಕಿನ ಹೂಜನಹಳ್ಳಿಯಲ್ಲಿ ಶನೇಶ್ವರ ಯುವಕ ಸಂಘ ಏರ್ಪಡಿಸಿದ್ದ ಶನೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿ ಹಾಗೂ ಗೋಪುರ ಉದ್ಘಾಟನೆಯನ್ನು ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ ಹಾಗೂ ಇಂಧನ ಸಚಿವ ಡಿಕೆ ಶಿವಕುಮಾರ್ ನೆರವೇರಿಸಿದರು. ಈ ವೇಳೆ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ದೇವಾಲಯಗಳು ಮನುಷ್ಯನಿಗೆ ನೆಮ್ಮದಿ ಕೊಡುವ ಪುಣ್ಯಸ್ಥಳ. ಶ್ರದ್ಧಾಭಕ್ತಿಯಿಂದ ದೇವರನ್ನು ಆರಾಧಿಸಿದರೆ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ ಎಂದು ಹೇಳಿ ಮಾಗಡಿಯ ಜವಾಬ್ದಾರಿಯನ್ನು ಶಾಸಕ ಬಾಲಕೃಷ್ಣ ಹಾಗೂ ಸಂಸದ ಡಿಕೆ ಸುರೇಶ್ ನಿಮ್ಮೊಂದಿಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮಹಾಯುದ್ದ ನಡೆಯುತ್ತದೆ.
ನಾವೆಲ್ಲರೂ ಆ ಮಹಾಯುದ್ಧದಲ್ಲಿ ಗೆಲ್ಲಲು ಸಜ್ಜಾಗಬೇಕು ಎಂದರು. ಬಹಳ ಒತ್ತಡ, 10 ಗಂಟೆ 10 ವರೆಗೆ ಇಲ್ಲಿಗೆ ಬರಬೇಕಾಗಿತ್ತು. ಇಲ್ಲಿಂದ ಈಗ ನಾನು ನಾಗಮಂಗಲ ಹೋಗಬೇಕು. ನಾಗಮಂಗಲದಲ್ಲಿ 3 ಕಾರ್ಯಕ್ರಮ ಮುಗಿಸಿ ನಾನು ಹುಬ್ಳಿಗೆ ಹೋಗಬೇಕು. ದಯವಿಟ್ಟು ತಾವು ನಾನು ಅನ್ಯತ ಭಾವನೆ ಬೇಡಿ. ಕಾರ್ಯಕ್ರಮ ಶಾಸಕರು ಮತ್ತು ಪೂಜ್ಯರು ಸ್ವಾಮೀಜಿಯವರೆಲ್ಲ ಮುಂದುವರಿಸಿಕೊಂಡು ಹೋಗ್ತಾರೆ. ನಿಮ್ಮ ಜೊತೆ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮಹಾಯುದ್ಧ ನಡೀತದೆ. ಆ ಯುದ್ಧದಲ್ಲಿ ತಾವೆಲ್ಲ ಸರಿ, ಯಾರು ಸಮಾಜಕ್ಕೆ ಸೇವೆ ಮಾಡಿದ್ದಾರೆ? ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾರೆ. ಶಾಸಕ ಎಚ್ಸಿ ಬಾಲಕೃಷ್ಣ ಮಾತನಾಡಿ, ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ 1 ರೂಪಾಯಿಯಿಂದ ಲಕ್ಷದವರೆಗೂ ದಾನ ನೀಡಿ ದೇವರ ಭಕ್ತಿಗೆ ಭಾಜನರಾಗಿರುವ ಎಲ್ಲಾ ಭಕ್ತಾದಿಗಳಿಗೂ ಶನೇಶ್ವರ ಸ್ವಾಮಿ ಸುಖ ಸಂತೋಷ ನೀಡಲಿ ಎಂದು ಆಶಿಸಿದರು. ನೆಮ್ಮದಿ ಇಲ್ಲದೆ ಇರತಕ್ಕಂಥ ಜೀವನ ಅಲ್ಲ ಅದು. ಅವನಿಗೆ ಎಷ್ಟೇ ಐಶ್ವರ್ಯ ಆಸ್ತಿ ಇದ್ರೂ ಕೂಡ ಆ ಮನುಷ್ಯನಿಗೆ ನೆಮ್ಮದಿ ಇಲ್ಲದೆ ಹೋದ್ರೆ ಬಹುಶಃ ಅವನು ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲ ನಶ್ವರ ಅಂತ ನಾನು ಅದನ್ನು ಕೂಡ ಭಾವಿಸಿದ್ದೇನೆ. ಮನುಷ್ಯನಿಗೆ ನೆಮ್ಮದಿ ಎಲ್ಲಿ ಸಿಗ್ತದೆ? ಮನುಷ್ಯನಿಗೆ ನೆಮ್ಮದಿ ಸಿಗ್ತಕ್ಕಂಥ ತಾಣ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪುರಾತನ ಕಾಲದಿಂದಲೂ ಕೂಡ ನಡ್ಕೊಂಬಂದಿರತಕ್ಕಂಥದ್ದು ದೇವಸ್ಥಾನಗಳು. ಆ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ಎಲ್ಲ ವಿಘ್ನಗಳು ನಿವಾರಣೆ ಆಗಿ ಮನಸ್ಸಿಗೆ ಮಾನಸಿಕವಾದಂತಹ ಶಾಂತಿ ದೊರಕತಕ್ಕಂತ ಕೆಲಸ ಆಗ್ತದೆ. ಇದೇ ವೇಳೆ ಕಲ್ಯಾ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ ರೈತ ಚಂದ್ರಪ್ಪನ ಕುಟುಂಬಕ್ಕೆ ಬೆಸ್ಕಾಂ ಇಲಾಖೆಯಿಂದ 5 ಲಕ್ಷ ರೂಗಳ ಚೆಕ್ ಅನ್ನು ಡಿಕೆ ಶಿವಕುಮಾರ್ ವಿತರಿಸಿದರು. ಚಿಕ್ಕಣ್ಣಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಪಾಪಣ್ಣ, ಮಣಿಗನಹಳ್ಳಿ ಸುರೇಶ್, ಗಿರೀಶ್, ರಮೇಶ್ ಇತರರು ಹಾಜರಿದ್ದರು. ಈಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ದೇವನಹಳ್ಳಿಯಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಶ್ವತ್ಥಕಟ್ಟೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ದೇವನಹಳ್ಳಿ ಪಟ್ಟಣದ 5 ವಾರ್ಡ್ನ ಅಶ್ವತ್ಥಕಟ್ಟೆಯ ಜೀರ್ಣೋದ್ಧಾರವನ್ನು ಪುರಸಭಾ ನಿಧಿಯಿಂದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡುವ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಪಟ್ಟಣದ 21ನೇ ವಾರ್ಡ್ನಲ್ಲಿ ಸಾಂಕೇತಿಕವಾಗಿ ಪುರಸಭಾ ಸದಸ್ಯರು, ಮುಖ್ಯಾಧಿಕಾರಿಗಳು ಹಾಗೂ ಅಧಿಕಾರಿಗಳಿಂದ ಗುದ್ದಲಿ ಪೂಜೆ ನೆರವೇರಿತು. ಪುರಸಭಾ ಸದಸ್ಯ ಜಿಎ ರವೀಂದ್ರ ಮಾತನಾಡಿ, ಪಟ್ಟಣದ 5 ಅಶ್ವತ್ಥಕಟ್ಟೆಗಳ ಜೀರ್ಣೋದ್ಧಾರಕ್ಕೆ ಪುರಸಭಾ ನಿಧಿಯಿಂದ 15 ಲಕ್ಷ ಅನುದಾನವನ್ನು ಸರ್ವ ಸದಸ್ಯರ ತೀರ್ಮಾನದಂತೆ ನೀಡಿದ್ದು, ಈಗ ಗುದ್ದಲಿ ಪೂಜೆ ಮಾಡಿದ್ದು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದರು. ಪುರಸಭಾ ಮಾಜಿ ಉಪಾಧ್ಯಕ್ಷೆ ಪದ್ಮಾವತಿ ಜಗನ್ನಾಥ್ ಮಾತನಾಡಿ, ಪಟ್ಟಣದಲ್ಲಿರುವ ಅಶ್ವತ್ಥಕಟ್ಟೆಗಳಲ್ಲಿ ಪೂಜೆ ಮಾಡಲು ಪ್ರದಕ್ಷಿಣೆ ಹಾಕಲು ಅನುಕೂಲವಾಗುವಂತೆ ಅಶ್ವತ್ಥಕಟ್ಟೆ ಜೀರ್ಣೋದ್ಧಾರ ಮಾಡಿಸುವುದಾಗಿ ತಿಳಿಸಿದರು. ಅಶ್ವತ್ಥಕಟ್ಟೆ ಆಗ್ತಾ ಇರೋದು ತುಂಬಾ ಸಂತೋಷ ನಮ್ಗೆಲ್ರಿಗೂ. ಆದ್ರೆ ಜನಗಳಿಗೆ ಇಲ್ಲಿ ತುಂಬಾ ಅನಾನುಕೂಲ, ಎಲ್ಲ ಪೂಜೆ ಮಾಡಿ ಎಲ್ಲ ಸುತ್ತೋದಕ್ಕೆಲ್ಲ ತುಂಬಾ ಅನಾನುಕೂಲ ಇರೋದ್ರಿಂದ ನಾವೆಲ್ಲ ತೀರ್ಮಾನ ತಗೊಂಡು, ಕೌನ್ಸಿಲರ್ಸ್ ಎಲ್ಲ ಒಂದು ತೀರ್ಮಾನ ತಗೊಂಡು, ಇದು ಅಶ್ವತ್ಥಕಟ್ಟೆ ಎಲ್ಲ ಪೂಜೆ ಒಂದು ಜನಗಳಿಗೆ ಸುತ್ತೋದಕ್ಕೆಲ್ಲ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಬೇಕು ಅಂತ ಎಲ್ಲ ಮಾತಾಡೋದು, ಎಲ್ಲ ಸದಸ್ಯರು ಒಟ್ಟುಗೂಡಿ ಎಲ್ಲ ಇದನ್ನ ತೀರ್ಮಾನ ತಗೊಂಡು 15 ಲಕ್ಷ ರೂಪಾಯಿ ಇದು ಮುನ್ಸಿಪಲ್ ಫಂಡಿಂದ ಇದು ಮಾಡಿ ಎಲ್ಲ ಪೂಜೆ ಎಲ್ರಿಗೂ ಒಳ್ಳೇದಾಗಲಿ, ದೇವನಹಳ್ಳಿ ಇಡೀ ಎಲ್ಲ ಅಶ್ವತ್ಥಕಟ್ಟೆಗಳು ಸ್ಥಾಪನೆ ಆಗಲಿ ಅಂತ ನಮ್ಮ ಆಸೆ ಇದೆ, ಎಲ್ಲ ಮಾಡಿಸ್ಬೇಕು, ಇದರಿಂದ ತುಂಬಾ ಎಲ್ರಿಗೂ ಒಳ್ಳೇದಾಗಲಿ. ಪುರಸಭಾ ಮುಖ್ಯಾಧಿಕಾರಿ ಅಂಬಿಕಾ, ಉಪಾಧ್ಯಕ್ಷೆ ಆಶಾರಾಣಿ, ಸದಸ್ಯರಾದ ನರಸಿಂಹಮೂರ್ತಿ, ರತ್ನಮ್ಮ ರವಿಕುಮಾರ್ ಇತರರು ಹಾಜರಿದ್ದರು. ಬಾರ್ನಲ್ಲಿ ಮದ್ಯಕ್ಕೆ ನಿಗದಿತ ಬೆಲೆ ತೆಗೆದುಕೊಳ್ಳಿ ಎಂದು ಕೇಳಿದ್ದಕ್ಕೆ ಬಾರ್ ಸಿಬ್ಬಂದಿ ವ್ಯಕ್ತಿಗೆ ಥಳಿಸಿರುವ ಘಟನೆ ಮಾಗಡಿಯಲ್ಲಿ ನಡೆದಿದೆ. ಬಾರ್ನಲ್ಲಿ ಮದ್ಯಪಾನ ಮಾಡಿ ಮದ್ಯಕ್ಕೆ ನಿಗದಿತ ಬೆಲೆ ತೆಗೆದುಕೊಳ್ಳಿ ಎಂದು ಕೇಳಿದ ಒಂಬಾಳಮ್ಮನ ಪೇಟೆ ನಿವಾಸಿ ತಿಮ್ಮಯ್ಯ ಎಂಬುವರ ಮೇಲೆ ಬಾರ್ ಸಿಬ್ಬಂದಿ ಗುಂಡಾವರ್ತನೆ ತೋರಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಮಾಗಡಿಯಲ್ಲಿ ನಡೆದಿದೆ. ಪಟ್ಟಣದ ಕಲ್ಯಾಗೇಟ್ನಲ್ಲಿರುವ ಹರ್ಷಿತಾ ಬಾರನ್ ರೆಸ್ಟೋರೆಂಟ್ನಲ್ಲಿ ಮದ್ಯ ಸೇವನೆಗೆ ಹೋದ ಪಟ್ಟಣದ ಹೊಂಬಾಳಮ್ಮನ ಪೇಟೆ ನಿವಾಸಿ ನಿಗದಿತ ಬೆಲೆಗಿಂತ 50 ರು ಹೆಚ್ಚು ತೆಗೆದುಕೊಂಡಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವಿಷಯದಲ್ಲಿ ಖ್ಯಾತೆ ತೆಗೆದ ಬಾರ್ನ ಕ್ಯಾಶಿಯರ್ ಹಾಗೂ ಸಿಬ್ಬಂದಿ ಗುಂಡಾವರ್ತನೆ ತೋರಿ ಬಾಟಲ್ಗಳಿಂದ ಹೊಡೆದು 4-5 ಜನ ದಾಳಿ ನಡೆಸಿ ನನ್ನ ಕಿವಿ ಕಚ್ಚಿ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಎಂದು ಗಾಯಗೊಂಡ ತಿಮ್ಮಯ್ಯ ತಿಳಿಸಿದ್ದಾರೆ. ಅಲ್ಲಿ ಹೋಯ್ತಿದ್ದಂಗೆ ಹೋಗಿ MRP ತಗೊಳಪ್ಪ ಅಂತ ನಾಲ್ಕು MRP ಮಾಮೂಲಿ ಈಚೆ ಕಡೆ ಬರುವಾಗ 4-5 ಜನ ಇದ್ರು ಬಂದಿರೋ ಕೆಲಸ ಪಟ್ಟಂತ ಲಾಕ್ ಮಾಡ್ಕೊಂಡಿರೋ ಕೆಲಸ ಹಿಂದೆಗಡೆಯಿಂದ ಕೂತೆಲ್ಲ ಇಟ್ಕೊಂಡಿದ್ದು ಇಟ್ಕೊಂಡಿದ್ದ ಸಹ ಹೊರಕೊಂಡು ಬರೋದಕ್ಕೆ ಬಂದು ಹಿಂದೆಗಡೆಯಿಂದ ಇದು ಪಟ್ಟಲ್ಲ
ಜೀವ ಬಡ್ಲಲ್ಲಿ ಹೊಡೆದು ತಲೆ ಕಡಿ ತೆಗೆಯೋಷ್ಟೇನೇನು ಸರ್. ಇದೇ ಮೊದಲ ಗಲಾಟೆ ನಡೆದಿದ್ದು, ಮುಂಚೆ ಯಾವಾಗಲೂ ಇದೇ ತರ ಆಗ್ತಿರುತ್ತ ಆ ಬರಲ್ಲಿ? ಅವರು ಮಾಮೂಲಿ ಹೋದವ್ರಿಗೆಲ್ಲ ಈ ಬಂದ್ಮೇಲೆಲ್ಲ ಪೂರ್ತಿ ಎಲ್ಲಾರ್ಗು ಕಸ್ಟಮರ್ಗಳ ಭಾರಿ ಕ್ಲಿಯರ್ ಹಾಕೊಂಡೆ ಮಾತಾಡೋದಂದ್ರೆ ಮಾಮೂಲಿ ರಾತ್ರಿ ಆಕಸ್ಮಿಕವಾಗಿ ಅವನು ನಾವು ಈಚೆ ಬರೋ ಟೈಮ್ನಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ರಾಮಣ್ಣ ಮಾತನಾಡಿ, ಪಟ್ಟಣದಲ್ಲಿ ಬಾರ್ಗಳ ಹವಳಿ ಹೆಚ್ಚಾಗಿದ್ದು ಈ ರೀತಿಯ ಗುಂಡಾ ವರ್ತನೆಗೆ ಬಾರ್ ಸಿಬ್ಬಂದಿಯೇ ಮುಂದೆ ನಿಲ್ಲುತ್ತಾರೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಇದುವರೆಗೂ ಯಾವ ಕ್ರಮ ಕೈಗೊಂಡಿಲ್ಲ. ತಾಲೂಕಿನಲ್ಲಿ ಅಬಕಾರಿ ಇಲಾಖೆ ಇದ್ದರೂ ಅಧಿಕಾರಿಗಳು ಬಾರ್ಗಳ ವಿರುದ್ದ ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ ಎಂದರು. ಅಲ್ಲಿ ಯಾರೇ ಗ್ರಾಹಕರು ಹೋದ್ರು, ಯಾರೇ ಸಿಬ್ಬಂದಿ ಹೋದ್ರು ಅಲ್ಲಿ ಎಲ್ಲರಿಗೂ ತೊಂದರೆ ಮಾಡಿ ಮಾಡಿ ನಾನು ಕಳಿಸ್ತಾ ಇದೆ. ಅದಕ್ಕೆ ಅಲ್ಲಿ ಬಾರ್ನ ಶಿಫ್ಟ್ ಮಾಡಿ ಬೇರೆ ಕಡೆಗೆ ಹಾಕಬೇಕು ಅಂತ ನಾನು ಕರೆದು ಮನವಿ ಮಾಡಿದ್ದೀನಿ. ಮತ್ತೆ ಸರ್, ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಯಾರೇ ಇಂಥವ್ರಿಗಾಗಿ ಏನು ಅಲ್ಲಿ ಕ್ರಮನೂ ತಂದಿಲ್ಲ, ಏನೂ ತಂದಿಲ್ಲ. ಅಬಕಾರಿರು ಅಂತ ಸತ್ಯವಾಗ ಅವ್ರು ಮಾಡಿದಂತೂ ಇಲ್ಲೇ ಇಲ್ಲ. ಅವ್ರು ಎಲ್ಲೋಗವ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಇಂಥವ್ರಿಗಾಗಿ ಅಲ್ಲಿ ಇಲ್ಲೇ ನೋಡಿದ್ರೆ ಸುಮ್ಮನೆ ಯಾವ ಕೇಸು ಇದ್ದಿದ್ದು ನೋಡಿಲ್ಲ ಯಾವುದು ಮತ್ತೆ ಯಾರ ಮೇಲೆ ಕರ್ಕೊಂಡು. ಸಂಬಂಧಪಟ್ಟವರು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ಮಾಡಬೇಕಾದೀತು ಎಂದು ಕರವೇ ಕಾರ್ಯದರ್ಶಿ ಮೋಹನ್ ಕುಮಾರ್, ಗೌರವಾಧ್ಯಕ್ಷ ಜಗದೀಶ್, ವಿಜಯ ಸಿಂಹ ಇತರರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.